ಇವತ್ತು ಮತ್ತೊಂದು ಸ್ವಾಭಿಮಾನದ ಒಂದು ಯುದ್ಧಕ್ಕೆ, ಒಂದು ಹೋರಾಟಕ್ಕೆ ಮಂಡ್ಯ ಜಿಲ್ಲೆಯ ಜನತೆ ತಯಾರಾಗ್ತಿದ್ದಾರೆ. ಕಾಳಿಕಾಂಬಾ ದೇವಿ ಸನ್ನಿಧಿಯ ಸುತ್ತಮುತ್ತ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಲಕ್ಷಾಂತರ ಜನಗಳ ಒಂದು ಪ್ರವೇಶ ಇಲ್ಲಿಗೆ ಆಗ್ತಾ ಇದೆ. ಈ ದಿನ ಮಂಡ್ಯದ ಸ್ವಾಭಿಮಾನವನ್ನು, ಮಂಡ್ಯ ನೆಲದ ನಾಯಕತ್ವವನ್ನು ಮಂಡ್ಯದಲ್ಲೇ ಉಳಿಸ್ಕೊಬೇಕು, ಈ ನೆಲಕ್ಕೆ ಯಾವತ್ತೂ ಕೂಡ ಮಂಡ್ಯದವರೇ ನಾಯಕರು ಅಂತ ಸಾರಿ ಸಾರಿ ಕೂಗಿ ಕೂಗಿ ಹೇಳಲು ಮಂಡ್ಯ ಜಿಲ್ಲೆಯ ಎಲ್ಲ ವರ್ಗದ ಜನತೆ ಇವತ್ತು ಕಾಳಿಕಾಂಬಾ ದೇವಿಯ ಸನ್ನಿಧಿಯಲ್ಲಿ ಬಂದು ನೆರೀತಾ ಇದ್ದಾರೆ. ಇದು ಈ ಜಿಲ್ಲೆಯ ಒಂದು ಜನತೆಯ ಸ್ವಾಭಿಮಾನದ ಕಿಚ್ಚನ್ನ ಬಡದೆಬ್ಬಿಸಿ ಈ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇಗೌಡರ ಪರ ಒಂದು ಅಭೂತಪೂರ್ವ ಗೆಲುವಿಗಾಗಿ ಮಂಡ್ಯದ ಸ್ವಾಭಿಮಾನಿ ಬಂಧುಗಳು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ನ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು, ಚೆಲುವರಾಯ ಸ್ವಾಮಿ ಅವರು, ಮಂಡ್ಯ ಕ್ಷೇತ್ರದ ಶಾಸಕ ರವಿಕುಮಾರ್ ಅವರು ಸೇರಿದಂತೆ ಜಿಲ್ಲೆ ಎಲ್ಲ ಕಾಂಗ್ರೆಸ್ ಬಂಧುಗಳು ಇಲ್ಲಿ ಬಂದು ನೆರೀತಾ ಇದ್ದಾರೆ. ಇದು ಈ ನೆಲದ ನಾಯಕತ್ವಕ್ಕೆ, ಈ ನೆಲದವರೇ ನಾಯಕರು ಅಂತ ಸಾಬೀತುಪಡಿಸ್ತಕ್ಕಂಥ ಒಂದು ರಾಜಕೀಯ ಸ್ವಾತಂತ್ರ್ಯ ಚಳವಳಿಯ ಚುನಾವಣೆ ಬಂಧುಗಳಿದು. ಕ್ಯಾಮ್ರಾ ಫೋನ್ ಅದು
ಬಾರಿ ಕಾಂಗ್ರೆಸ್ ಅಭ್ಯರ್ಥಿ 100,000+ ಹೆಚ್ಚು ಅಂತರದಿಂದ ಗೆಲ್ತಾರೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಇವತ್ತು ನಾವು ಗುರುಸಿ ಕಾಂಗ್ರೆಸ್ ಕುಟುಂಬದ ಒಬ್ಬ ಸದಸ್ಯನಿಗೆ ಕೊಟ್ಟಿದ್ದೀವಿ. ಮಂಡ್ಯ ಜನ ಭಾಳ ಬುದ್ಧಿವಂತಿದ್ದಾರೆ, ಪ್ರಜ್ಞಾವಂತಿದ್ದಾರೆ. ಇತಿಹಾಸ ಹೊಸಗೆ ಸೃಷ್ಟಿ ಆಗ್ತಾ ಇದೆ.
ಲೋಕಸಭೆ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ನಿರ್ದೇಶನ ನಾಮ ನಿರ್ದೇಶನ ಆಗಿದ್ದು ಕಾನೂನು ಬದ್ಧವಾಗಿ ಸ್ಥಾಪಿತವಾದ ಭಾರತ ಸಂವಿಧಾನದಲ್ಲಿ ವೈದ್ಯ ನಂಬಿಕೆ ಮತ್ತು ನಿಷ್ಠೆಯಿಂದ ಭಾರತ ಪರ್ವತವನ್ನು ಸಮಗ್ರತೆ ಹೆಚ್ಚಿರುವುದಾಗಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಸುಖಪೂರ್ವಕವಾಗಿ ಸ್ವೀಕರಿಸುತ್ತೇನೆ. ಜನರಿಗೆ ಉದ್ಯೋಗವನ್ನ ಕೊಟ್ಟಂತ ಒಂದು ಕುಟುಂಬ ನಮ್ಮ ಪುರುಷಾಂಗೌಡರು, ನಮ್ಮ ಚಂದ್ರು ಇಬ್ರು ಮುಖ್ಯಮಂತ್ರಿ ಆಗಿರಪ್ಪ ಬಿಜೆಪಿನ ದೂರ ಇರೋಣ ಅಂತ ಹೇಳಿ ಅವಕಾಶವನ್ನು ಮಾಡಿಕೊಟ್ಟು, ಆದ್ರೆ ಅದನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ ಅವ್ರ ಕೇಳಿ. ಹೌದಲ್ಲ, ಈಗ ಮಂಡ್ಯನೇ ಈ ಒಂದು ಮಂಡ್ಯದ ಬಗ್ಗೆ ಮಾತಾಡ್ತಾರೆ. ರಾಮನಗರ ನನ್ನ ಕರ್ಮಭೂಮಿ, ಅವನ ಎಂ ಪಿ ಮಾಡ್ತು, ಎಂ ಪಿ ಎರಡ್ ಸತಿ ಎಂ ಪಿ ಮಾಡ್ತು, ತಂದೆ ಎಂ ಪಿ ಮಾಡ್ತು, ಮುಖ್ಯಮಂತ್ರಿ ಮಾಡ್ತು, ಪ್ರಧಾನಮಂತ್ರಿ ಮಾಡ್ತು. ಈ ಒಂದು ರಾಮನಗರ ಜಿಲ್ಲೆ ಬಿಟ್ಟು ಈ ಒಂದು ಮಂಡ್ಯ ಸ್ವಾಭಿಮಾನ ನನ್ನ ಭೂಮಿ ನನ್ನ ಪಾರತಿ ಅಂತ ಹೇಳಿ ಬಂದಿದ್ದಾರೆ. ನಾನು ಕೇಳದಿಷ್ಟೇ, ನಾನು ನನ್ನ ಭೂಮಿ ಅಂತ ಇವತ್ತು ಬಂದಿದ್ದಾರೆ. ಅಲ್ಲ ಸ್ವಾಮಿ, ನೀವು ಹುಟ್ಟೂರು ಒಂದ್ ಕಡೆ ಮಂಡ್ಯ ಆಯ್ತು, ಇದು ಹಾಸನ ಆಯ್ತು, ಈಗ ನೆಕ್ಸ್ಟ್ ರಾಮನಗರಕ್ಕೆ ಬಂದ್ರೆ ರಾಮನಗರದಲ್ಲಿ ಮುಗೀತು, ಈಗ ನೆಕ್ಸ್ಟ್ ಬಂದು ಇಲ್ಲಿಗೆ ಬರ್ತಾ ಇದ್ದೀರಿ. ರಾಮನಗರ ಜನಕ್ಕೆ ಏನ್ ಹೇಳ್ತಾ ಇದ್ದೀರಿ? ಯಾರು ನಿಮ್ಗೆ ಊಟ ಕೊಟ್ರು, ಯಾರು ರಾಜಕೀಯವಾಗಿ ಬೆಳೆಸಿದ್ರು, ಅವ್ರ ಬಗ್ಗೆನೇ ನಿಮ್ಗೆ ಅನುಕಂಪ ಇಲ್ಲ. ಒಂದ್ ಕಡೆ ನಿಮ್ಮ ಮಾಮೈದನ್ ತೆಗೆದುಕೊಂಡು ಹೋಗಿ ಬಿಜೆಪಿಗೆ ನಿಲ್ಸಿದ್ದೀರಿ. ನಿಮ್ಮ ಪಾರ್ಟಿ ಯಾಕೆ ನಿಮ್ಮ ಕಾರ್ಯಕರ್ತರು ನಿಮ್ಮ ಜೊತೆ ಇರಬೇಕು ತಾವೇ ಹೇಳ್ಬೇಕು. ಯಾರು ನಿಮ್ ಜೊತೆ ಇರಕ್ ಇಷ್ಟ ಇಲ್ಲ. ನೀವು ನಿಮ್ಮ ಮನೆ ಕುಟುಂಬದವ್ರನ್ನೇ ಬಿಜೆಪಿಗೆ ನಿಲ್ಸಿದ್ಮೇಲೆ ಮರ್ಜಿ ಮಾಡ್ಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಿಮ್ಮ ಪಕ್ಷಕ್ಕೆ ನಾನು ಇವತ್ತು ಜನತಾ ದಳದ ಎಲ್ಲ ಕಾರ್ಯಕರ್ತರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಈ ಡಿ ಕೆ ಶಿವಕುಮಾರ್ ನಿಮ್ಮ ರಕ್ಷಣೆಗೆ ನಾನು ಸಿದ್ಧನಾಗಿದ್ದೇನೆ. ನಿಮ್ಮ ಸ್ವಾಭಿಮಾನದ ಮತ ನೀವು ಎಲ್ಲ ಕೂಡ ಯೋಚನೆ ಮಾಡಕ್ ಹೋಗ್ಬೇಡಿ. ನಿಮ್ಮ ವೈಯಕ್ತಿಕವಾದ ಸಾವಿರ ಭಿನ್ನಾಭಿಪ್ರಾಯ ಇರಲಿ, ಒಬ್ಬ ಸರಳತೆ. ಇವತ್ತು ಕೋವಿಡ್ ಸಂದರ್ಭ, ಕೋವಿಡ್ ಸಂದರ್ಭದಲ್ಲಿ ಯಾರಿದ್ರು, ಯಾರು ಸಹಾಯ ಮಾಡಿದ್ರು, ಹಳ್ಳಿಗೆ ಏನಾದ್ರು ಬಂದಿದ್ರಾ? ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ನಮ್ಮ ನಾಯಕರುಗಳು ಹಳ್ಳಿಗೂ ಹಳ್ಳಿಗೂ ಊಟ ಕೊಟ್ರು, ಉಟ್ಕಿಟ್ ಕೊಟ್ರು, ಸಹಾಯ ಮಾಡಿದ್ರು. ನನ್ನ ತಮ್ಮ ಎಲ್ಲ ಕಡೆ ತರಕಾರಿ ತೆಗೆದುಕೊಂಡು ಹೋಗಿ ಇಡೀ ರಾಜ್ಯದ ತುಂಬ ಹಚ್ಚಿದ. ಈ ಒಂದು ಎಡ ನೋಡಕ್ ಒಬ್ರು ಹೋಗಿರ್ಲಿಲ್ಲ, ಕುಮಾರಸ್ವಾಮಿ ಮನೆಯಿಂದ ಈಚೆ ಬರ್ಲಿಲ್ಲ. ಇವತ್ತು ನಾವು ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಕುಟುಂಬ ಜನರ ಜೊತೆ ನಿಂತ್ಕೊಂಡು ಎಡ ಕೂಡ ಊರಂತ ಕೆಲಸವನ್ನ ಇವತ್ತು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. ಕಷ್ಟಕಾಲದಲ್ಲಿ ನಾವಿಲ್ಲ ಅಂದ್ರೆ ಏನ್ ಸಾಧ್ಯ? ಇವತ್ತು ಐದು ಗ್ಯಾರಂಟಿ ಕೊಟ್ಟು, ಐದು ಗ್ಯಾರಂಟಿ ಏನಾಯ್ತು? ನಾನು ಇಲ್ಲೇ ಬಂದು ಮಂಡ್ಯದಲ್ಲಿ ಒಂದು ಮಾತು ಹೇಳಿದೆ, ಏನಂದ್ರೆ ನೆನೆ ಕಮಲ ಹೊರದಲ್ಲಿದ್ದರೆ ಚಂದ, ನೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವಂತೆ ಈ ಅಧಿಕಾರದಲ್ಲಿ ನೂರಕ್ಕೆ 90% ಜನ ಇವತ್ತು ಮಂಡ್ಯದಲ್ಲಿ ತಾಯಂದಿರಿಗೆ 2,000 ರೂಪಾಯಿ ಸಿಗ್ತಾ ಇದೆ. ಮನೆಯಲ್ಲಿ ಉಚಿತವಾಗಿ ಕರೆಂಟ್ ಬರ್ತಾ ಇದೆ. ಎಲ್ಲ ಹೆಣ್ಮಕ್ಳೆಲ್ಲ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದಾರೆ. 10 ಕೆಜಿ ಅಕ್ಕಿ ಬರ್ತಾ ಇದೆ. ಮತ್ತೇಗೌಡರು ಹೊರಡಿ ಬಿಡ್ರಿ, ಎಲ್ಲ ಮಾಡ್ತಾ ಇದಾರೆ. ಸೊ ಹಂಗೆ ಏನ್ ಮಾತಾಡಿದೀವಿ ಆ ಮಾತನ್ನ ಉಳಿಸ್ಕೊಂಡಿದೀವಿ. ಈಗ ಮತ್ತೇಗೌಡರು ನಮ್ಮ ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ. ಅವ್ರೇನ್ ದಡ್ರವ್ರು, ವಿದ್ಯಾವಂತ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ನೀವು ವ್ಯಾಪಾರಕ್ಕೆ ಹೋಗ್ಬೇಡಿ. ಒಂದಕ್ಕೆ ಅನೇಕ ವಿಚಾರ, ನಾನು ಬೇರೆ ಪಾರ್ಟಿಯವರು, ಬಿಜೆಪಿ ಪಾರ್ಟಿ, ಬಿಜೆಪಿ ಜೊತೆ ಹೊಂದಾಣಿಕೆ, ಕುಮಾರಸ್ವಾಮಿ ಯಾರು ಬೇಕಾದ್ರೂ ಭೇಟಿ ಮಾಡ್ಕೊಳ್ಳಿ, ಅವ್ರು ಏನ್ ಬೇಕಾದ್ರೂ ಮಾಡಕ್ ಆಗ್ಲಿಲ್ಲ. ಗಂಟೆಗೊಂದು ಕಳಗೆಗೊಂದು ಸ್ವಂತಕ್ಕೋಸ್ಕರ ಎಲ್ಲ ತರದ. ಅವ ಪುಟ್ಟರಾಜು ಕಾಯ್ಕೊಂಡಿಲ್ಲ, ಆಯ್ತಾ? ಈಗ ಬೇರೆ ಇರ್ಲಿ, ಆಯ್ತು. ಈಗ ನೀವ್ ಒಂದು ಕೇಳ್ತಾ ಇದ್ದೀನಿ, ನಾನು ಒಂದು ಪ್ರಶ್ನೆ. ಈಗ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ರು, 17 ಜನ ಎಂ ಪಿಗಳು ಗೆದ್ದಿದ್ರು. ಕುಮಾರಸ್ವಾಮಿ ಅವರು ಒಬ್ರು ಬಿಟ್ರೆ ಈ ಚಂದ್ರರಾಜನ ಸೇರ್ಕೊಂಡು ಎಂ ಪಿ ಆಗಿದ್ರು. ಎಲ್ಲರೂ ಕೂಡ ದಳ ಬಿಟ್ಬಿಟ್ಟು ಕಾಂಗ್ರೆಸ್ಗೋ ಬಿಜೆಪಿಗೋ ಸೇರ್ಕೊಂಡ್ರು. ಯಾಕೆ ಈಗ ಆಯ್ತು ಅನ್ನೋ ಪ್ರಶ್ನೆ, ಆತ್ಮಶೋಧನೆಯನ್ನ ಇವತ್ತು ದೇವೇಗೌಡರು ಕುಮಾರಸ್ವಾಮಿ ಅವರು ಮಾಡ್ಕೊಟ್ರು. ಕುಮಾರಸ್ವಾಮಿ ಅವರು ಕಮಲದ ಫ್ಲಾಗ್ ಹಾಕೊಂಡು, ಕೇಸರಿ ಫ್ಲಾಗ್ ಹಾಕೊಂಡು, ದೇವೇಗೌಡರು ಫ್ಲಾಗ್ ಹಾಕೊಂಡ್ರು. ಇವತ್ತು ಏನ್ ನಡೀತಾ ಇದೆ ಅಂದ್ರೆ, ಬದುಕಿದ್ರು ಕೂಡ ನಿಮ್ಮ ಸಿದ್ಧಾಂತದಲ್ಲಿ ಸತ್ತಂಗೆ ಏನು ಜಾತ್ಯಾತೀತತ್ವ ಏನ್ರಿ, ಅದು ಇವತ್ತೇ ನೀವು ನೀರಿಗಾಗಿ ಕಳ್ಕೊಟ್ಬಿಟ್ರಿ. ನಾನು ಮಂಡ್ಯದ ಸ್ವಾಭಿಮಾನ ಮತದಾರ ಕೇಳ್ಕೊಳ್ಳೋದಿಷ್ಟೇ, ಇವತ್ತು ವೆಂಕಟರಮಣೆ ಗೌಡರು ಅಲ್ಲ ಕ್ಯಾಂಡಿಡೇಟ್, ಡಿ ಕೆ ಶಿವಕುಮಾರ್ ಹೋಗಿದೆ.
ಈ ಬಾರಿ ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರು ಗೆಲ್ತಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ನಾಲ್ಕನೇ ಬಾರಿಗೆ ಸುರೇಶ್ ಅವರು ಗೆಲ್ತಾರೆ. ನಿಮ್ಮ ಅಭ್ಯರ್ಥಿ ವೆಂಕಟರಮಣೇಗೌಡ ಚಂದ್ರು 2 ಲಕ್ಷದಲ್ಲಿ ಗೆಲ್ತಾರೆ. ಚಿಂತೆ ಮಾಡೋದು ಬೇಡ, 20 ಸೀಟು ಕಾಂಗ್ರೆಸ್ ಪಕ್ಷ ಗೆಲ್ತದೆ. ನಿಮ್ಮ ಆಶೀರ್ವಾದ ಇರಲಿ. ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.